हाय हेलो पाठ योजने लेसन प्लान विषय कन्नड तरगति तरगति पद्यद पाठ अंत पद्यद हाड़ू तेजबावधि मुगसती अस्टवधि दिनांक एलिंदे अंत मेंशन मैं सामान्य उद्देश्य उद्देश्यते पद्य अदे विद्यार्थी ತರಗತಿಯಲ್ಲಿ ಮಕ್ಕಳಿಗೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸುವುದು ಯಾವಾಗಲೂ ನಮ್ಮ ಯೋಚನೆಗಳು ಧನಾತ್ಮಕವಾಗಿರಬೇಕು ನೆಗೆಟಿವ್ ಆಗಿರಬೇಕು ಪಾಸಿಟಿವ್ ಆಗಿರಬಾರದು ಅನ್ನೋದನ್ನು ತಿಳಿಸಬೇಕು ಹೊಸ ಹಾಡು ಪದ್ಯದ ಮೂಲಕ ಜಾತಿ ಮತ ಸಂಪ್ರದಾಯದ ಮೌಢ್ಯತೆಯನ್ನು ತಿಳಿಸುವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಇದು ಇಲ್ಲಿನ ಅಷ್ಟೇ ಇದು ಇಂಪಾರ್ಟೆಂಟ್ ಇರುತ್ತದೆ ಹಾಗೆಯೇ ಮೌಲ್ಯ ಅಂದ್ರೆ ಏನು ಪ್ರಕೃತಿ ಮತ್ತು ಸಂಪತ್ತು ಹಾಗೂ ಮಾನವೀಯತೆಯ ಮೌಲ್ಯವನ್ನು ಪರಸ್ಪರರ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವುದನ್ನು ಹೇಳುವುದು ಉತ್ತಮ ಸಮಾಜಮುಖಿ ಸಮಾಜ ನಿರ್ಮಾಣದ ಭಾವನೆ ಇವುಗಳನ್ನು ತಿಳಿಸಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ಆಮೇಲೆ ಪರಿಕಲ್ಪನೆಯ ಚಿತ್ರಣ ಹೇಗಿರುತ್ತದೆ ಪ್ರಕೃತಿ ಮತ್ತು ಸಂಪತ್ತಿನ ರಕ್ಷಣೆ ಹೊಸ ಚೈತನ್ಯ ಮೂಡಿಸುವುದು ಶಕ್ತಿ ತುಂಬುವುದು ಜಗತ್ತಿನ ಶಕ್ತಿಯ ವಿವರ ಹೇಗೆ ಹೊಸ ಹಾಡು ನೋಡಿ ಆವೃತ್ತಿ ಪ್ರಕೃತಿ ಸಂಪತ್ತಿನ ರಕ್ಷಣೆ ಜಗತ್ತಿನ ಶಕ್ತಿ ವಿವರ ಹೊಸ ಚೈತನ್ಯ ಮೂಡಿಸುವುದು ನೋಡಿ ಈ ಕಾಲಮಲ್ಲಿ ಈ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ ಯಾಕಂದ್ರೆ ನಾವು ಹೊಸ ಹೊಸ ರೀತಿಯಲ್ಲಿ ಲೆಸನ್ ಪ್ಲಾನ್ ಅನ್ನು ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಐಡಿಯಾಗಳು ತುಂಬಾ ಚೆನ್ನಾಗಿರುತ್ತದೆ ಮತ್ತೆ ಪ್ರತಿ ವರ್ಷ ನಾವು ಹೊಸ ಹೊಸ ರೀತಿಯಲ್ಲಿ ಐಡಿಯಾ ಇಟ್ಕೊಂಡು ಮಕ್ಕಳಿಗೆ ಬೇರೆ ಬೇರೆ ಸ್ಕಿಲ್ಗಳನ್ನು ಇಟ್ಕೊಂಡು ಪಾಠ ಮಾಡಿದ ಹಾಗೆ ಅನಿಸುತ್ತದೆ ಪ್ರತಿ ಒಂದೇ ತರ ಲೆಸನ್ ಪ್ಲಾನ್ ಮಾಡಿದ್ರೆ ಅದು ಪಾಠ ಅಷ್ಟು ಚೆನ್ನಾಗಿರೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಲೆಸನ್ ಪ್ಲಾನ್ ಮಾಡ್ತಾ ಹೋದಷ್ಟು ನಮ್ಮ ಒಂದು ಸ್ಕಿಲ್ ಅಂತ ಹೇಳ್ಬೋದು ಅದೆಲ್ಲ ಮಕ್ಕಳಿಗೆ ಬಹಳ ಸೊಗಸಾಗಿರುತ್ತದೆ ಜಗತ್ತಿನ ಶಕ್ತಿಯ ವಿವರ ಮೌಢ್ಯತೆ ವೀರಧ್ವನಿ ಹಾಡು ಎಲ್ಲ ಕಡೆಯಲ್ಲಿ ಮೊಳಗಬೇಕು ಈ ರೀತಿಯಾದಂಥದ್ದು ಇನ್ನು ಚಟುವಟಿಕೆಗಳು ಪದ್ಯ ಓದಿಸುವುದು ಮತ್ತು ಅರ್ಥ ವಿವರಣೆ ನೀಡುವುದು ಸಾಮಾನ್ಯವಾಗಿದೆ ಇರುತ್ತದೆ ವಿಡಿಯೋ ಪ್ರದರ್ಶನ ಗುಂಪು ಚರ್ಚೆಯ ಮೂಲಕ ಕಥೆಯನ್ನು ಅರ್ಥೈಸುವುದು ಓಕೆ ಅಂದರೆ ಈಗ ಪದ್ಯಗಳನ್ನೆಲ್ಲ ಅರ್ಧ ಅರ್ಧವಾಗಿ ಹೀಗೆ ಕಟ್ ಮಾಡಿ ಅದನ್ನ ಒಂದು ಗುಂಪುಗಳಲ್ಲಿ ಮಾಡುವುದು ಅದನ್ನ ಜೋಡಿಸುವಿಕೆ ಕೊಡುವುದು ವಿದ್ಯಾರ್ಥಿಗಳಿಗೆ ಪದ್ಯವನ್ನೆಲ್ಲ ಕಟ್ ಮಾಡಿ ಪದ ಪದಗಳನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಜೋಡಣೆ ಮಾಡುವುದರಿಂದ ವಿದ್ಯಾರ್ಥಿಗಳು ಇದು ಯಾವ ಪದ ಆದ್ಮೇಲೆ ಯಾವ ಒಂದು ಲೈನ್ ಆದ್ಮೇಲೆ ಯಾವ ನುಡಿ ಬರುತ್ತದೆ ಮತ್ತೆ ಯಾವುದು ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿರುತ್ತದೆ ಹಾಗಾಗಿ ಗುಂಪು ಚಟುವಟಿಕೆ ಬಹಳ ಬೇಕಾಗುತ್ತದೆ ಮತ್ತೆ ಇದೊಂದು ಭಾವಗೀತೆ ಆಗಿರುವುದರಿಂದ ಪದ್ಯವನ್ನು ರಾಗವಾಗಿ ಹಾಡಬೇಕಾಗುತ್ತದೆ ಇದನ್ನು ಯಾಕಂದ್ರೆ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತದೆ ಕೆಲವು ಮಕ್ಕಳಿಂದ ಹಾಡಿಸಬಹುದು ನಾವು ಕೂಡ ಕೆಲವು ಮಕ್ಕಳಿಗೆ ಹಾಡ್ಲಿಕ್ಕೆ ಬರುತ್ತದೆ ಕೆಲವು ಇವತ್ತಿನ ಮಕ್ಕಳು ಸಾಮಾನ್ಯವಾಗಿ ಎಲ್ಲರೂ ಸಂಗೀತ ಕಲ್ತಿರ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತದೆ ಇನ್ನು ಕಲಿವಿನ ಫಲ ಮಕ್ಕಳು ಬದುಕಿನ ಜೀವನದಲ್ಲಿ ಹೊಸ ತಿರುವನ್ನು ಬದಲಾಯಿಸುವ ರೀತಿಯನ್ನು ತಿಳಿದುಕೊಳ್ಳುವರು ಮಕ್ಕಳು ನಮ್ಮ ಹಾಡು ವೀರಧ್ವನಿಯಾಗಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವರು ಮೌಲ್ಯಮಾಪನ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುವುದು ಹೊಸ ಹಾಡು ಹಾಡನ್ನು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಯಾಕೆ ಅದನ್ನು ಹೊಸತು ಅಂತ ಹೇಳಿದರು ಹೇಗಿರಬೇಕು ಹಾಡು ಅನ್ನೋದನ್ನು ಕವಿ ಎಂಥ ಹಾಡು ಹುಡುಕಬೇಕು ಎಂದು ಆಶಿಸುತ್ತಾರೆ ಇದನ್ನು ನಾವು ಮಕ್ಕಳಿಗೆ ನೀಟಾಗಿ ನಮ್ಮ ಇದು ಈ ರೀತಿಯಾಗಿ ನಾವು ಪ್ಲಾನ್ ಮಾಡಿಕೊಂಡ್ರೆ ನಾವು ಲೆಸನ್ ಪ್ಲಾನ್ ಪ್ರಕಾರನೇ ಈ ರೀತಿ ಪಾಠ ಪದ್ಯವನ್ನು ಮಾಡಿದರೆ ತುಂಬ ಸೊಗಸಾಗಿರುತ್ತದೆ ಮಕ್ಕಳಿಗೂ ಪ್ರತಿ ಒಂದು ಪದದ ಅರ್ಥನೂ ಸಿಗುತ್ತದೆ ಮತ್ತು ಮಕ್ಕಳುಗಳು ಕೂಡ ಸರಳವಾಗಿ ಇದನ್ನು ತಿಳಿದುಕೊಳ್ಳುತ್ತಾರೆ ಅಂತ ಹೇಳ್ತಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್